ರಿಪ್ಪನ್ಪೇಟೆ ಗವಟೂರಿನ ಈ ಲೇಔಟಿನಲ್ಲಿ ನೀವೇನಾದರೂ ಸೈಟ್ ಖರೀದಿಸೋಕೆ ಹೊರಟಿದ್ದೀರಾ? ಹೌದು ಅನ್ನೋದಾದ್ರೆ ನೀವು ಸೈಟಿಗಾಗಿ ಕೊಟ್ಟ ಅಡ್ವಾನ್ಸ್ ಅಮೌಂಟೇ ಅಬೆಸ್. ಯಾಕಂದ್ರೆ ಈ ಲೇಔಟಿನ ದಾಖಲೆಗಳಲ್ಲಿ ನಡೆದಿದೆ ಭರ್ಜರಿ ಫೋರ್ಜರಿ ಮತ್ತು ಪಕ್ಕಾ ಫ್ರಾಡು. ಇದು ರಿಪ್ಪನ್ಪೇಟೆ ನಿರೂಪ್ ಮತ್ತು ಪವನ್ ಶೆಟ್ಟಿ ಪಾಲುದಾರಿಕೆಯ ಪಿಎನ್ಆರ್ ಗ್ಲೋಬಲ್ ಡೆವಲಪರ್ಸ್ ಲೇಔಟ್ ಸ್ಕ್ಯಾಮ್. ಪೋಸ್ಟ್ಮಾರ್ಟಮ್ ಅನ್ನ ಅಷ್ಟು ಸುಲಭಕ್ಕೆ ಯಾರು ಸೆಟ್ಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಿರೂಪ ಆಗ್ಲಿ ಇನ್ನೊಬ್ಬ ಆಗ್ಲಿ ಅಷ್ಟು ಸುಲಭಕ್ಕೆ ನಮ್ಮನ್ನ ಸೆಟ್ಲ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾವು ಇವತ್ತು ಮತ್ತೆ ಅಂದ್ರೆ ನೀವು ನೋಡಿ ನನ್ನ ಕೈಯಲ್ಲಿ ಒಂದು ಆಲ್ಮೋಸ್ಟ್ ಒಂದು 100 ಪುಟಗಳಷ್ಟು ದಾಖಲೆಗಳು, ಅಧಿಕೃತ ದಾಖಲೆಗಳು, ಸರ್ಕಾರದ ಇಲಾಖೆಯಿಂದ ತೆಗೆದಿರ್ತಕ್ಕಂಥ ದಾಖಲೆಗಳನ್ನ ಇಟ್ಕೊಂಡು ನಾನು ಇವತ್ತು ಈ ವರದಿಯನ್ನ ನಿಮ್ಮೆದುರೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಫೋರ್ಜರಿಗಿಳಿದನ ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿ ಸದಸ್ಯ ಪಿಎನ್ಆರ್ ಗ್ಲೋಬಲ್ ಡೆವಲಪರ್ಸ್ ಪಾಲುದಾರ ನಿರೂಪ. ಪಂಚಾಯಿತಿ ಸದಸ್ಯತ್ವ ದುರುಪಯೋಗ, ಈ ಮೂಲಕವೇ ಪಂಚಾಯಿತಿ ದಾಖಲೆಯನ್ನೇ ಫೋರ್ಜರಿ ಮಾಡಿದನ ನಿರೂಪ. ನಿರೂಪನಂತಹ ಒಬ್ಬ ವ್ಯಕ್ತಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ತನ್ನ ರಾಜಕೀಯ ಪ್ರಭಾವವನ್ನು ಬಳಸಿಕೊಂಡು ಹೇಗೆ ಸರ್ಕಾರವನ್ನ ಮತ್ತೆ ಸಾರ್ವಜನಿಕರನ್ನ, ಈ ಸಾರ್ವಜನಿಕರ ನಡುವೆ ಇರುವಂತಹ ಅಮಾಯಕರನ್ನ ಹೇಗೆ ವಂಚಿಸ್ತಾನೆ ಅನ್ನೋದನ್ನ ನಿಮ್ಗೆ ನಾನು ವಿತ್ ದಾಖಲೆಗಳಲ್ಲಿ. ಸೊ ಈ ಪಿಎನ್ಆರ್ ಗ್ಲೋಬಲ್ ಡೆವಲಪರ್ಸ್ ಅಂಡರ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ರಿಪ್ಪನ್ಪೇಟೆ ಕೆರೆಹಳ್ಳಿ ಹೋಬಳಿಯ ಗೌಟೂರು ಗ್ರಾಮದಲ್ಲಿ ಒಂದು ಲೇಔಟ್ ಅನ್ನ, ಆಲ್ಮೋಸ್ಟ್ ಒಂದು 5 ಚಿಲ್ಲರೆ ಎಕರೆ ಜಾಗದಲ್ಲಿ ಒಂದು ಲೇಔಟ್ ಅನ್ನ ಮಾಡೋ ಪ್ಲಾನ್ ಮಾಡ್ತಾರೆ. ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿ ಪಿಎನ್ಆರ್ ಗ್ಲೋಬಲ್ ಡೆವಲಪರ್ಸ್ ನ ಗವಟೂರು ಲೇಔಟ್ಗೆ ನೀಡಿದ್ದು ಒಂದೇ ಎನ್ಒಸಿ, ಅದು ಎರಡಾಗಿ ಮರಿ ಹಾಕಿದ್ದು ಹೇಗೆ? ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಎನ್ಒಸಿ ನೀಡಬಾರದೆಂದು ಹೇಳಿದ ನಂತರವೂ ಪಿಡಿಒ ಚಂದ್ರಶೇಖರ ಎನ್ಒಸಿ ನೀಡಿದ್ದರ ಹಿಂದಿನ ಗುಟ್ಟೇನು? ಆಗ ಉಪಾಧ್ಯಕ್ಷರಾಗಿರ್ತಕ್ಕಂತ ಮಹಾಲಕ್ಷ್ಮಿ ಅಂತಕ್ಕಂಥವ್ರು ಏನ್ ಹೇಳ್ತಾರೆ ಈ ವಿಷಯದಲ್ಲಿ ಅಂತಂದ್ರೆ, ಎನ್ಒಸಿ ಕೋರಿರುವ ಸ್ವತ್ತಿಗೆ ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಇರುವುದಿಲ್ಲವಾದ್ದರಿಂದ ಎನ್ಒಸಿ ನೀಡಬಾರದೆಂದು ತಿಳಿಸಿದರು. ದುರಂತ ಏನು ಅಂತ ಅಂದ್ರೆ, ಆಗ ಪಿಡಿಒ ಆಗಿರ್ತಕ್ಕಂಥವ್ನು ಚಂದ್ರಶೇಖರ ಅಂತ, ಅವನು ಎಂಥ ಕೆಲಸ ಮಾಡ್ತಾನೆ ಅಂತ ಅಂದ್ರೆ, 15/6/2022 ಪಿಎನ್ಆರ್ ಗ್ಲೋಬಲ್ ಡೆವಲಪರ್ಸ್ ಅವರಿಗೆ ಆರಾಮಾಗಿ ಎನ್ಒಸಿ ಅನ್ನ ಕೊಡ್ತಾನೆ. ಆರಾಮಾಗಿ ಗೌಟೂರು ಗ್ರಾಮದ 499/1 ಒಂದು ಸಪರೇಟ್ ಎನ್ಒಸಿ ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ಗೌಟೂರು ಗ್ರಾಮದ 426/0 ಇನ್ನೊಂದು ಸಪರೇಟ್ ಎನ್ಒಸಿ ಸಿಗುತ್ತೆ. ರಸ್ತೆಯೇ ಇಲ್ಲದ ಜಾಗದಲ್ಲಿ ಪಂಚಾಯಿತಿ ದಾಖಲೆಗಳಲ್ಲಿ ಮಾತ್ರ ಗ್ರಾಮ ಪಂಚಾಯಿತಿ ಸಂಪರ್ಕ ರಸ್ತೆ ಸೃಷ್ಟಿಯಾದದ್ದು ಹೇಗೆ? ಗ್ರಾಮ ಪಂಚಾಯಿತಿ ಸಂಪರ್ಕ ರಸ್ತೆಯೇ ಇಲ್ಲವೆನ್ನುವುದು ತಿಳಿದ ನಂತರವೂ ತಾಲೂಕು ಪಂಚಾಯತ್ ಇಒ ನರೇಂದ್ರ ಕುಮಾರ್ 60% ನಿವೇಶನ ರಿಲೀಸ್ಗೆ ಆದೇಶ ಹೊರಡಿಸಿದ್ದು ಹೇಗೆ? ತಾಲೂಕ್ ಪಂಚಾಯತ್ ಇಒ ಏನಿರ್ತಾನೆ, ಅವ್ನು ಗ್ರಾಮ ಪಂಚಾಯತಿ ಯಾವುದೇ ದಾಖಲೆಗಳನ್ನು ಕೂಡ ತನ್ನ ಕಚೇರಿಗೆ ನೇರವಾಗಿ ತರಿಸಿ ನೋಡ್ತಕ್ಕಂತ ಅಧಿಕಾರವನ್ನು ಕೂಡ ಸರ್ಕಾರ ಅಥವಾ ಪಂಚಾಯತ್ ರಾಜ್ ಇಲಾಖೆ ಅವನಿಗೆ ಕೊಟ್ಟಿದೆ, ಪಂಚಾಯತ್ ರಾಜ್ ಆಕ್ಟ್ ಕೊಟ್ಟಿದೆ. ಹಾಗಿದ್ರೆ ಇಲ್ಲಿ ಏನು ಈಗ ಹೊಸನಾರ ತಾಲೂಕು ಪಂಚಾಯತಿಯ ಇಒ ನರೇಂದ್ರ ಕುಮಾರ್ ಅಂತಕ್ಕಂಥವನಿದಾನೆ, ಅವನಿಗೆ ಹಾಗಿದ್ರೆ ಇವೆಲ್ಲ ಗೊತ್ತಿರ್ಲಿಲ್ವಾ? ನಿರೂಪ ಕುಮಾರನ ಮತ್ತೆ ಪವನ್ ಶೆಟ್ಟಿಯ ವಂಚನೆ, ಫೋರ್ಜರಿ, ಫ್ರಾಡು ಇತ್ಯಾದಿ ಏನೇನಿದಾವೆ ಇವೆಲ್ಲದೂ ಗೊತ್ತಿದ್ದು ಕೂಡ ಇಒ 60% ನಿವೇಶನ ರಿಲೀಸ್ ಮಾಡ್ತಾರೆ. ಲೇಔಟ್ಗೆ ಹೊಸದಾಗಿ ಸೃಷ್ಟಿಯಾದ ದಾರಿ ಇದ್ದಕ್ಕಿದ್ದ ಹಾಗೆ ತಹಶೀಲ್ದಾರ್ ಮೇಡಮ್ ರಶ್ಮಿಗೆ ವಹಿವಾಟು ರಸ್ತೆಯಾಗಿ ಕಾಣಿಸಿದ್ದರ ಅಸಲಿಯತ್ತೇನು? ಸ್ಥಳೀಯರೇ 1 ವರ್ಷದ ಹಿಂದೆ ರಸ್ತೆ ಆಗಿದ್ದು ಎಂದು ಹೇಳುವಾಗ ತಹಶೀಲ್ದಾರಿಗೆ 6 ವರ್ಷಗಳ ರಸ್ತೆಯಾಗಿ ಕಾಣಿಸಿದ್ದು ಹೇಗೆ? ಕಾಮನ್ ಸೆನ್ಸ್ ಇರೋರು ಯೋಚನೆ ಮಾಡಬೇಕಾದ ವಿಷಯ ಏನಂತಂದ್ರೆ, ಅವಾಗ ಇಲ್ಲಿ ಒಂದು ಕ್ಲಾರಿಟಿ ಏನ್ ಸಿಗುತ್ತೆ ಅಂತಂದ್ರೆ, ಬೇಸ್ ಅಲ್ಲಿ ಗ್ರಾಮ ಪಂಚಾಯತಿ ಕೊಟ್ಟರೆ ಎನ್ಒಸಿ ತಪ್ಪು, ಅದು ಸುಳ್ಳು ಮಾಹಿತಿಯಿಂದ ಕೂಡಿದೆ ಅನ್ನೋದು ತಹಸೀಲ್ದಾರ್ ಮೇಡಮ್ ಗೊತ್ತಾಗಿದೆ. ಕೆರೆಯಲ್ಲಿ ಹೋಬಳಿ ಆರ್ಐ ಯಾರಿದ್ದಾರೆ ಅವರು ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ. ಅಂದ್ರೆ ತಹಸೀಲ್ದಾರ್ ಮೇಡಮ್ ಗೆ ಒಂದ್ ರೀತಿ ಎಚ್ಚರಿಕೆ ಅವ್ರು ಕೊಟ್ಟಿರೋದು, ಅಂದ್ರೆ ನೀವು ಎಲ್ಲೂ ಸಿಕ್ಕಾಕೊಳಕ್ ಹೋಗ್ಬೇಡಿ, ಇದು ಸ್ವಲ್ಪ ಸೆನ್ಸಿಟಿವ್ ಇರತಕ್ಕಂತ ವಿಷಯ. ಆದ್ರೆ ರಶ್ಮಿ ಅವರು ಚೂರು ಬುದ್ಧಿವಂತರಾಗಿದ್ರೆ, ಅದೇನೇ ನಾನು ಹೇಳ್ತೀನಿ, ಏನೇ ಪ್ರಭಾವ ಇರಲಿ, ಏನೇ ಆಮಿಷಗಳಿರ್ಲಿ, ಏನೇ ಒತ್ತಡಗಳಿರ್ಲಿ, ಯಾರು ಏನ್ ಬಂದಿಲ್ಲ ನೀವು ಬರೀಲೇಬೇಕು ಮೇಡಮ್ ಹಿಂಗೆ ಅಂತಂದ್ರೆ, ಬರಿಬಹುದಾದ್ರೆ ಅವ್ರು ತಹಸೀಲ್ದಾರ್ ಆಗಿರಲ್ಲ, ಅವ್ರು ಯಾರೋ ಸಾಮಾನ್ಯ ಜನರಾಗಿರ್ಬೋದು. ಸಾಮಾನ್ಯ ಜನರು ಈಗ ಯೋಚನೆ ಮಾಡ್ತಾರೆ ಇಂತಹ ಒಂದು ಯಾವುದೋ ಸೂಕ್ಷ್ಮ ವಿಷಯದಲ್ಲಿ ಬೇಕಾ ಬಿಟ್ಟು ಬರೋದು, ಸೈನ್ ಹಾಕಿ ಕೊಡೋದಕ್ಕೆ ಯಾರೂ ರೆಡಿ ಇರಲ್ಲ. ಅಂತ ಅದ್ರಲ್ಲಿ ಇಷ್ಟೆಲ್ಲ ತಾಲೂಕು ದಂಡಾಧಿಕಾರಿ ಅಂತಕ್ಕಂಥ ಒಂದು ಹುದ್ದೆಯಲ್ಲಿ ಕೂತಿರ್ತಕ್ಕಂಥ ತಹಸೀಲ್ದಾರ್ ಮೇಡಮ್ ಅವರು ಈ ಇಷ್ಟು ಆರೆ ಇಷ್ಟು ಸೂಕ್ಷ್ಮವಾಗಿ ಹೇಳಿದ್ರ ಮೇಲೆ, ರಿಪ್ಪನ್ಪೇಟೆ ಪಿಡಿಒ ಇಷ್ಟು ಹೇಳಿದ್ರ ಮೇಲೆ ಏನ್ ಬರೀ ಲೇಔಟ್ ಆಗಿರೋ ಜಾಗ ಯಾರ್ದದು? ಯಾವುದು ಹಿಂದ್ಗಡೆ ಲೇಔಟ್ ಆಗಿದೆಯಲ್ಲ, ಕೇರಳದವ್ರದ್ದು ಶೆಟ್ರದ್ದು. ಇಲ್ಲಿ ಫಸ್ಟಿಗೆ ಏನು ತೋಟ ಮಾಡಿದ್ರೆ ಏನಿತ್ತಲ್ಲಿ ಆ ಜಾಗದಲ್ಲಿ? ಅಡಿಕೆ ಅಲ್ಲ, ತೆಂಗು ಮಾತ್ರ ಇತ್ತು. ತೆಂಗು ಮಾತ್ರ ಇತ್ತಾ? ಇದಕ್ಕೆ ರಸ್ತೆ ಇತ್ತಾ? ರಸ್ತೆ ಇರಲಿಲ್ಲ. ಈಗ ರಸ್ತೆ ಮಾಡಿ ಎಷ್ಟು ಟೈಮ್ ಆಯ್ತು? ಈಗ 1 ವರ್ಷದ ಮೇಲೆ ಆಗ್ತದೆ.
ಒಂದು ವರ್ಷ ಆಯ್ತಾ ಈ ರಸ್ತೆ ಮಾಡಿ, ಫಸ್ಟ್ ರಸ್ತೆ ಇರಲಿಲ್ಲ, ಹೀಗೆ ಎಲ್ಲ ಕೃಷಿ ತಪ್ಪುಗಳಿದೆ. ಆರ್ ಐ ಅದನ್ನು ಸೂಕ್ಷ್ಮವಾಗಿ ಹೇಳಿದ್ದಾರೆ, ಏನು ಪಿಡಿಒನು ಹೇಳಿದ್ದಾರೆ ಇಲ್ಲ ಇದು ತಪ್ಪಿದೆ, ಗ್ರಾಮ ಪಂಚಾಯತಿ ಸಂಪರ್ಕ ರಸ್ತೆ ಅಲ್ಲ ಅಂದ್ರ ಮೇಲೆ ಸಡನ್ ಆಗಿ ನೀವು ವಹಿವಾಟು ರಸ್ತೆ ಅಂತ ಹೇಗೆ ಬರದ್ರಿ? ಅಸಲಿಗೆ ಇನ್ನೂ ರೇರಾದಲ್ಲಿ ನೋಂದಣಿಯಾಗದ ನಿರೂಪ ಮತ್ತು ಪವನ್ ಶೆಟ್ಟಿಯ ಈ ಲೇಔಟ್ನಲ್ಲಿ ಸೈಟ್ ತೆಗೆದುಕೊಳ್ಳುವವರ ಹಣಕ್ಕೆ ಸುರಕ್ಷತೆ ಏನು? ಸಪರೇಟ್ ನಮಗೆ ಸರ್ವೆ ನಂಬರ್ ವೈಸ್ ನಿಮಗೆ ರಸ್ತೆ ಇದೆ ಅಂತ ದೃಢೀಕರಣ ಕೊಟ್ಟಿಲ್ಲ ನಮ್ಮಲ್ಲಿ. ಒಂದನ್ನೇ ಎರಡಕ್ಕೂ ಎರಡು ಸರ್ವೆ ನಂಬರ್ ತೋರಿಸಿ ಒಂದೇ ಕೊಟ್ಟಿದ್ದಾರೆ. ಒಂದೇ ಕೊಟ್ಟಿದ್ದಾರಲ್ವಾ? ಅಂದ್ರೆ ಈಗ ನಮ್ಮ ಕಣ್ಣಿಗೆ ಇಲ್ಲಿ ನಡೆದಿರುವ ಅನ್ಯಾಯ, ಅಕ್ರಮ, ಈ ವಂಚನೆ, ನಕಲು, ಸುಳ್ಳು, ಫೋರ್ಜರಿ ಎಲ್ಲ ಬಂದಿರೋದ್ರಿಂದ ಇದನ್ನ ನಾವು ಇಲ್ಲಿಗೆ ಬಿಡೋದಿಲ್ಲ, ಅದಂತೂ ಖಂಡಿತ. ಈಗಾಗಲೇ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಅಧಿಕಾರಿಗಳಿಗೆ ದೂರು ಕೊಡಬಹುದು ಪೋಸ್ಟ್ ಮಾರ್ಟಮ್ ಕೊಟ್ಟಿದೆ. ಹೆಜ್ಜೆ ಹೆಜ್ಜೆಗೂ ಫೋರ್ಜರಿ ಮತ್ತು ಫ್ರಾಡ್ಗಳಲ್ಲಿ ಮುಳುಗಿರುವ ರಿಪ್ಪನ್ಪೇಟೆ PNR ಗ್ಲೋಬಲ್ ಡೆವಲಪರ್ಸ್ ನ ನಿರೂಪ ಮತ್ತು ಪವನ್ ಶೆಟ್ಟಿಯ ಗವಟೂರು ಲೇಔಟಿನ ಫೋರ್ಜರಿ ಮತ್ತು ಫ್ರಾಡಿನ ಸಂಪೂರ್ಣ ದಾಖಲೆ ಸಹಿತ ವಿಶೇಷ ವರದಿ ಸಂಪಾದಕರಾದ ಗಣೇಶ ಕೆ ಅವರಿಂದ. ಬರೋಬ್ಬರಿ ಒಂದು ಗಂಟೆಗೂ ಹೆಚ್ಚು ಸಮಯದ ಎಕ್ಸ್ಪ್ಲೋಸಿವ್ ಡಾಕ್ಯುಮೆಂಟ್ಗಳ ಸ್ಪೆಷಲ್ ರಿಪೋರ್ಟ್. ಸದ್ಯದಲ್ಲೇ ನಿರೀಕ್ಷಿಸಿ ನಿಮ್ಮ ಪ್ರೀತಿಯ ನ್ಯೂಸ್ ಪೋಸ್ಟ್ ಮಾರ್ಟಮ್ ನ್ಯೂಸ್ ಯೂಟ್ಯೂಬ್ ಚಾನಲ್ನಲ್ಲಿ. ನಿರೂಪ್ ಮತ್ತು ಪವನ್ ಶೆಟ್ಟಿಯ ರಿಪ್ಪನ್ಪೇಟೆ PNR ಗ್ಲೋಬಲ್ ಡೆವಲಪರ್ಸ್ ಲೇಔಟ್ ದಾಖಲೆಗಳೇ ಫೋರ್ಜರಿ ಮತ್ತು ಫ್ರಾಡ್.